ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ನವರು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ಈಗ ಈ ಬೆಳೆ ಸಾಲ ಅಂತ ಹೇಳೋದು ನೀವು ಮಾಡಿದರೆ ಅದನ್ನ ರೈತರೇ ಆಡಿಟರ್ ಆಗಿ ತಗೊಂಡು ಕೊಡುವಂತ ವ್ಯವಸ್ಥೆ ಬಟ್ ಇದರ ಎಷ್ಟರ ಮಟ್ಟಿಗೆ ಅದು 100% ಆಗಿ ಅದು ಆಗ್ತಾ ಇಲ್ಲ ರೈತರು ಹೋಗಿ ವಾಲಿಟರ್ ಆಗಿ ಕೊಡಿ ಅಂತ ಹೇಳಿ ಯಾರು ಕೊಡ್ತಾರೆ ಎಷ್ಟು ಪರ್ಸೆಂಟ್ ಜನ ಕೊಟ್ಟಿದ್ದಾರೆ ಎಷ್ಟು ಮಾಡ್ತಾರೆ ನಾನು ಹೇಳ್ತೇನೆ ನೀವು ಹೇಳಿ ಆಗಲ್ಲ ತಪ್ಪು ನನಗೆ ಅದು ಕರೆಕ್ಟ್ ಸ್ವಲ್ಪ ಅಷ್ಟೇ ಗೊತ್ತ ನೀವು ಮಾಹಿತಿ ಜಾಸ್ತಿ ಗೊತ್ತಿಲ್ಲ ಅದು ಯಾರು ನೀವು ಹೇಳಿದಾಗ ಎಲ್ಲ ಬಂದು ಈಗ ಎಷ್ಟು ಬಿತ್ತು ಇವತ್ತು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ 15ಕ್ಕೆ ಎಷ್ಟು ನಮಗೆ ಎಕ್ಸ್ಪೈರ್ ಮಾಡಬೇಕು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ ತುಮಕೂರಲ್ಲಿ ಮಾತ್ರ ಅಲ್ಲ ಏಪ್ರಿಲ್ 15ಕ್ಕೆ ಇಡೀ ದೇಶದಲ್ಲಿ ಎಷ್ಟು ಟೊಮೆಟೊ ಸೋಯಿಂಗ್ ಆಯಿತು ಪ್ಲಾಂಟಿಂಗ್ ಆಯಿತು ಅಂತ ಡೇಟಾ ಬರಬೇಕು ಆಗ ಬಂದಿರೋ ನೀವು ಹೇಳಿದಾಗ ಏಪ್ರಿಲ್ 16 ನಂತರ ಯಾರು ಸೋಯಿಂಗ್ ಮಾಡಬಾರ್ದು ಅವ್ರು ಎಡ್ವೈಸ್ ಕೊಡ್ತು ಇದನ್ನ ಯೋಚನೆ ಮಾಡಲಿಕ್ಕೆ ಬಹಳಷ್ಟು ಜನ ಬಹಳಷ್ಟು ಸಂಸ್ಥೆಗಳು ಬರೀ ಕೆವಿಕೆ ಮಾತ್ರ ಅಲ್ಲ ಒಂದೇ ಒಂದು ಮಾತು ಹೇಳಿದ್ರೆ ಕೆವಿಕೆಗೆ ಸಂಬಂಧಪಟ್ಟದಲ್ಲ ಇದು ಪ್ರಶ್ನೆ ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದು ಆಗಬೇಕಾಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಜೈಪುರ್ ಒಂದು ದೊಡ್ಡ ಸಂಸ್ಥೆ ಇದೆ ಸೊ ಅದೇ ರೀತಿ ಇದ್ರ ಬಗ್ಗೆ ಇವರು ಇಕನಾಮಿಸ್ಟ್ ನಾನು ಹೇಳೋದು ಸೊ ಇದು ಅಗಾಧವಾದಂತ ಒಂದು ಕೆಲಸ ಆಗ್ಬೇಕು ಇವತ್ತಲ್ಲ ನಾಳೆ ಆಮೇಲೆ ಯಾವತ್ತೂ ಕೂಡ ರೈತರಿಗೆ ನೀವು ಇಷ್ಟನ್ನೇ ಹಾಕಿ ಇಷ್ಟನ್ನೇ ತೆಗೆದು ಹೇಳೋ ಪ್ರಶ್ನೆ ಬರುವುದಿಲ್ಲ ಇವಾಗ ಏನಾಗುತ್ತೆ ಟೊಮೆಟೊ ಅಂತ ಹೇಳಿದ್ರೆ ಟೊಮೆಟೊ ಎಷ್ಟು ಸೋಯಿಂಗ್ ಆಯ್ತು ನರ್ಸರಿ ಹತ್ರ ಕೇಳ್ಬೇಕು ನಾವೀಗ ಈ ವರ್ಷ ಟೊಮೆಟೊ ಸೋಯಿಂಗ್ ಆಗಿಲ್ಲ ಅಂತ ಕಳೆದ ವರ್ಷ ಹೇಳ್ತಾ ಇದ್ರು ಜನಗಳು ಟೊಮೆಟೊ ಸೋಯಿಂಗ್ ಆಗಿಲ್ಲ ಸರ್ ಯಾರು ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಹಂಗೆ ಅವ್ರಿಗೆ ಹಂಗೋಯ್ತು ಸೊ ಈ ತರ ಇಂಡೈರೆಕ್ಟ್ ಸೀಡ್ ಕಂಪನಿಯವರು ಸೇಲ್ ಫಿಗರ್ ಕೊಡ್ತಾರೆ ಈ ತರ ಬಟ್ ನೀವು ಹೇಳಿದಾಗ ಇದಕ್ಕೊಂದು ಆಗ್ಬೇಕು ಈ ದೃಷ್ಟಿಯಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ಅಭಿವೃದ್ಧಿ ಸಂಸ್ಥೆಗಳು ಡೆವಲಪ್ಮೆಂಟ್ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾರೆ ಈ ರಿಸರ್ಚ್ ಸಂಸ್ಥೆಗಳು ಜಾಸ್ತಿಯಾಗಿ ಮೇಡಮ್ ನೀವು ಕೂಡ ಸಪ್ಲಿಮೆಂಟ್ ಮಾಡಿದ್ರೆ ಬಗ್ಗೆ ಸೊ ಅದರಿಂದ ಮಾಡಬೇಕಿದ್ದು ಬಟ್ ಯಾವುದೋ ಒಂದು ಅಜೆಂಡಾ ಅಂತ ಹಾಕಿದ್ರೆ ಮೋಸ್ಟ್ಲಿ ನಮ್ಮ ಅಜೆಂಡಾಗೆ ಸೇರಿಸೋದು ಕಷ್ಟ ಆಗಬಹುದು ಜೊತೆಗೆ ನೋಡಿ 2008ರಲ್ಲಿ ಕೋಲಾರದಲ್ಲಿ ಮುಲ್ಬಾಗಲ್ ತಾಲೂಕಲ್ಲಿ ಒಂದು ಒಡ್ಡಹಳ್ಳಿ ಅಂತ ಹೋಗುತ್ತೆ ಅಲ್ಲಿ ಒಂದು APMC ಮಾರ್ಕೆಟ್ ಇದೆ ಏನು ಬರೀ ಟೊಮೆಟೊ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇರ್ತೀವಿ ಅಲ್ಲಿ ಮೈನ್ ಪ್ರಾಬ್ಲಮ್ ಏನಂದ್ರೆ ಕೊಕ್ಕದಳ್ಳಿ ಇದಕ್ಕೆ ಟೊಮೆಟೊ ಆಗಿದೆ ಬ್ಯಾಕ್ಟೀರಿಯಲ್ ಬೇಕು ಬ್ಯಾಕ್ಟೀರಿಯಲ್ ನೋಡಿ ಎಷ್ಟೋ ಔಷಧಿ ಬೆಳೀತಾರೆ ಎಕ್ಸಸ್ ಬೆಳೀತಾರೆ ಕಟ್ಟೋದಾಗಲ್ಲ ಏನ್ ಮಾಡ್ಬೇಕು ಅದಕ್ಕೆ ಕ್ರಾಪ್ ರೊಟೇಷನ್ ಆಗ್ಬೇಕು ಅದರದೇ ಒಂದು ಸೊಲನೈಸಿಸ್ ಕ್ರಾಪ್ ಬೇರೆ ಕ್ರಾಪ್ ಆಗ್ಬೇಕು ಮುಂದೆ ತಿಂಗಳ ಸ್ಟೂಡೆಂಟ್ಸ್ ಇದ್ದು ಕ್ರಾಪ್ ರೊಟೇಷನ್ ಮಾಡಿ ಅಂತ ಕನ್ವಿನ್ಸ್ ಮಾಡಲ್ಲ ಅವರು ಆ ಬೆಳೆ ಬೆಳೆದ ಬೇರೆ ಬೆಳೆ ಬೆಳೆದ್ರೆ ಅವಮಾನ ಆಗುತ್ತೆ ರೈತನಲ್ಲಿ ಪ್ರೆಸ್ಟೀಜ್ ಇಶ್ಯೂ ಅವನಿಗೆ ಮಾಡಲ್ಲವ ಅದೊಂದೇ ದಾವೆ ನಿಮಗೆ ಯಾವ ವರ್ಷಕ್ಕೂ ಕಟ್ಟೋದಾಗಲ್ಲ ಅಂತ ಕೇಳಲ್ಲ ರೈತ ಇಲ್ಲೂ ಕೇಳಿಲ್ಲ ಕೇಳಲ್ಲ ಅದು ಡೆಮೋಕ್ರೆಟಿಕ್ ಕಂಟ್ರಿ ಇದು ಇಲ್ಲ ಬೆಳೆ ಬೆಳೆ ಬೆಳೆದ್ರೆ ಅವಮಾನ ಆಗುತ್ತೆ ಅವನಿಗೆ